ಇಷ್ಟೇ ಅಷ್ಟೇ ಷೇರುಗಳು, ನಮಗೆ ಸೇರ್ಪಡೆ ಆಗಿರುವ ಷೇರುಗಳಂತ 35 ಷೇರುಗಳು ರಿಜೆಕ್ಟ್ ಮಾಡವ್ರೆ. ಎಲೆಕ್ಷನ್ ಕಾಂಟ್ಯಾಕ್ಟ್ ಇಲ್ಲ ನಮಗೆ, ಇಂಟಿಮೇಷನ್ ಇಲ್ಲ, ಏನು ಇಲ್ದಿರ ಎಲೆಕ್ಷನ್ನು ನಾಮಿನೇಷನ್ ಹಾಕ್ಕೊಂಬಿಟ್ಟು ಅವರೇ ಇದು ಮಾಡ್ತಾವ್ರೆ. ಆದ್ದರಿಂದ ನಾವು ಇವಾಗ ಧರಣಿ ಮಾಡ್ತಾ ಇದ್ದೀವಿ ಸರ್. ಎಷ್ಟೇ ಎಷ್ಟಿಗೆ ತೊಂದರೆ ಆಗಿದ್ದೀವಿ. ಕೆ ವಿ ಶಂಕರಪ್ಪ ಅವರು ಅವರ ತಮ್ಮನ್ನ ಅಧ್ಯಕ್ಷ 35 ವರ್ಷಗಳಿಂದ ಅವ್ರನ್ನೇ ಮಾಡಿಕೊಂಡು ಆಯ್ಕೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಷ್ಟೇ ಎಷ್ಟಿ ಬಂದು ಧರಣಿ ಕೂತ್ಕೊಂಡಿದ್ದೀವಿ ಸರ್. ನಮ್ಗೆ ಅನ್ಯಾಯ ಆಗಿದೆ. ಆದ್ದರಿಂದ ನಾವು ಇವಾಗ ಎಷ್ಟೇ ಹೆಚ್ಚಿಗೆ ಅನ್ಯಾಯ ಆಗಿದೆ. 35 ಷೇರುಗಳು ನಮ್ಗೆ ಕಿತ್ತಾಕ್ಬಿಟ್ಟವ್ರೆ ಸರ್. ಇಂಟಿಮೇಷನ್ ಇಲ್ಲ ನಮಗೆ, ಏನು ಇಲ್ದಿರ ಎಲೆಕ್ಷನ್ನು ಅವರೇ ಇದು ಮಾಡ್ಕೊಂಬಿಟ್ಟು ಎಲೆಕ್ಷನ್ ನಡೆಸ್ತಾವ್ರೆ ಸರ್ ಇವಾಗ. ಅದರಿಂದ ನಮ್ಗೆ ತೊಂದರೆ ಆಗಿದೆ ಅಂತ ನಾವಿವಾಗ ಧರಣಿ ಕೂತ್ಕೊಂಡಿದ್ವಿ ಸರ್. ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸಬೇಕಂತ ನಾವು ಬೇಡ್ಕೊಳ್ತಾ ಇದ್ದೀವಿ ಸರ್. ಪ್ರಯತ್ನ ತಗೊಳ್ಳೋ ನನಗೆ ಮುಂದೆ 34 ಷೇರು ತೀರಿಸಿ మాకి అనుకూలం లేకుండా ఎలక్షన్ అవకాశం లేకుండా చేసి వాళ్ళే వాళ్ళే 30 ఏళ్ళు ఇంకా ప్రెసిడెంట్గా చేసుకున్నారు. ఎస్సీ ఎస్టీకి ఎవరికి ప్రమోషన్ ఇవ్వకుండా కేవీఎస్ 9 ప్రెసిడెంట్ 30 ఏళ్ళు కూడా సరిగ్గా వచ్చేలా ఏమి చేసేలా మమ్మల్ని ముందుకి ఈడ్చేలా మమ్మల్ని ఎవరికి కాకుండా ఈ తడుకుల్లో మా మేమే కావాలని చెప్పిడిచి ఏమేమో ఎస్సకులు నడుస్తా ఉన్నాయి. 30 వర్షాల కేవి శంకరప్ప తమ్మ శ్రీరామప్ప అవరే ప్రెసిడెంట్ ఆగిద్దారు. ఎస్సీ ఎస్టీ వరకు ఈ సలీను బిడబారదు అంత కుమ్మక్కి మాడి నిన్నే బందు నిన్న 5 గంటే అవర్ కుమ్మక్కి ఎల్లరిగో హేళ్ళబెట్టు హోగిద్దారు. నీవేం మాడ్కొంటిరో ఏం మాడు నాకు గొత్తిల్ల, ನಾವೇ ಆಗಬೇಕು ಅಂತ ಅವರು ಅವ್ರಿಗೆ ಹೇಳ್ಬಿಟ್ಟು ನಿನ್ನೆ ಹೋಗ್ಬಿಟ್ರು. ಇವಾಗ ಅವರು ಹೇಳಿ ಇವಾಗ ಅವರು 34 ಷೇರುಗಳು ಕಿತ್ತಾಕ್ಬಿಟ್ಟು ಮತ್ತೆ ಅವ್ರಿಗೆ ಅವ್ರಿಗೆ ಪ್ರಯತ್ನಿಸುತ್ತಾರೆ. ಆಯ್ತಾ, ಈ ನಮ್ಮ ಷೇರುಗಳು ಇತ್ತು ಇಲ್ಲಿ, ನಮ್ಮದು ನಮ್ಮ ಹೆಸರುದು ನಂಬುದಲ್ಲದೆ ಇನ್ನ 35 ಜನದ್ದು ಕಿತ್ತಾಕ್ಬಿಟ್ಟವ್ರೆ ಷೇರುಗಳು. 31 ಪ್ರಾಬ್ಲಮ್ ನಮಗೆ ಹೇಳ್ಬೇಕಲ್ಲ, ನೀವು ಕಿತ್ತಾಕಿರೋರು ನಿಮಗೆ ಆರ್ಡ್ರ್ ಕೊಟ್ಟಿರೋದು ಯಾರೋ ಅದು ಹೇಳ್ಬೇಕಲ್ಲ ನಮಗೆ. ಮಾಹಿತಿ ಇಲ್ಲ, ಮಾತಾಡಪ್ಪ. ಅಲ್ಲ, ನಾವು ಬಂದು ಇಲ್ಲಿ ನಾವು ಏನು ಮಾಡೋದು, ನಾವು ಅವ್ರಿಗೆ ಅನುಕೂಲವಾಗಿ ಇಟ್ಕೊಂಡು ಅವ್ರಿಗೆ ನಿಮ್ಗೇನು ಮಾಹಿತಿ ಕೊಟ್ಟಿಲ್ವಾ? ಏನು ನಮ್ಗೆ ನೋಟಿಸ್ ಕೊಟ್ಟಿಲ್ಲ, ಏನು ಕೊಟ್ಟೇ ಇಲ್ಲ. ಹಾಂ, ನಮ್ಗೆ ಗೊತ್ತಿಲ್ಲದಲ್ಲ ಮಾಡಿರೋದು. ಬೇಕಾಗೇನು ಅವ್ರಿಗೆ ಬೇಕಾಗಿರೋ ಇಟ್ಕೊಂಡಿದ್ದಾರೆ, ನಮ್ದೆಲ್ಲ ಕಿತ್ತಾಕ್ಬಿಟ್ಟಿದೆ. ಇಲ್ಲ ಬೋರ್ಡ್ ಇಲ್ಲ, ಏನು ಇಲ್ಲ. ಎಷ್ಟು ಮೆಂಬರ್? 32 34. ಹಾ, ಲಂಚ ಕೊಡಿ ಅಂತ ಹೇಳಿದ್ರೆ ಅದು ಇಲ್ಲ ಅಂತ ಹೇಳ ಇಲ್ಲಿ ಸರ್. ಡೇರಿ ಆಗಿರ್ಬೇಕಲ್ಲ ಬುಕ್ಕು ಅಲ್ಲ ಇಲ್ಲಂತೆ. ಅಧ್ಯಕ್ಷರು ಸೆಕ್ರೆಟರಿ ಕಿಮ್ಮಿಕ್ಕಾಗಿ ಸರ್ ಮಾಡಿರೋದಿದ್ದು, ಯಾರಿಗೂ ತಿಳಿದೀರಾ? ಅವರಿಬ್ಬರೇ ಕಿಮ್ಮಿಕ್ಕಾಗಿ ಮಾಡಿರೋರು ಸರ್ ಇದು. ನಮ್ಮ ಹೆಸರು ಸಿ ನಾರಾಯಣಸ್ವಾಮಿ ಅಂತ. ಈ ಮಲ್ಲಕಚ್ನಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ರಿಟರ್ನಿಂಗ್ ಅಧಿಕಾರಿಯಾಗಿ
ನಮ್ಮ ಸಹಕಾರ ಸಂಘಗಳ ಉಪನಿಬಂಧಕರು ಕೋಲಾರ ಜಿಲ್ಲೆ ಕೋಲಾರ ಅವರು ಆದೇಶ ಕೊಟ್ಟಿರ್ತಾರೆ. ಅದೇ ಪ್ರಕಾರ ನಾನು 15 ದಿವಸಗಳ ಹಿಂದೆ ಈ ಒಂದು ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ, ಚುನಾವಣಾ ಪ್ರಕ್ರಿಯೆಯನ್ನು ಶುರು ಮಾಡೋದಕ್ಕೆ ಆದೇಶ ಕೊಟ್ಟಿರ್ತಾರೆ. ಅದರಂತೆ ನಾನು ಇಲ್ಲಿನ ಕಾರ್ಯದರ್ಶಿಯನ್ನು ಭೇಟಿ ಮಾಡಿದೆ. ಕಾರ್ಯದರ್ಶಿಯವರು ಒಂದು ನನಗೆ ಮತದಾರ ಪಟ್ಟಿಯನ್ನು ಕೊಟ್ಟಿದ್ದರು. ಆ ಮತದಾರ ಪಟ್ಟಿ ಏನಿದೆ, ನಮ್ಮ ಏನು ಕೋಲಾರ ಜಿಲ್ಲೆ ಉಪನಿಬಂಧಕೇನು ಇದು ಅದನ್ನು ಅನುಮೋದನೆ ಮಾಡಿದರು. ಅದರ ಪ್ರಕಾರ ನಾನು ಶನಿವಾರ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಆಗಿತ್ತು. ಶನಿವಾರ ಕೂಡ ಯಾವುದೇ ಗಲಭೆಗಳು ಕೂಡ ಆಗಲಿಲ್ಲ. ಸಾಮಾನ್ಯ ವರ್ಗದಿಂದ 8 ಜನ ಮತ್ತು ಮಹಿಳೆಯರಿಂದ 4 ಜನ, ಪರಿಶಿಷ್ಟ ಜಾತಿಯಿಂದ 2 ಮತ್ತು ಹಿಂದುಳಿದ ವರ್ಗದಿಂದ 1 ನಾಮಪತ್ರ ಸಲ್ಲಿಸಿದರು. ಶನಿವಾರ ಏನಿತ್ತು, ಶನಿವಾರ ಕೂಡ ಯಾವುದೇ ಕೂಡ 5ನೇ ತಾರೀಕು ಶನಿವಾರ ಯಾವುದೇ ಗೊಂದಲಗಳಾಗಲಿಲ್ಲ. ಎಲ್ಲರೂ ಕೂಡ ಸುಸೂತ್ರವಾಗಿ ನಾಮಪತ್ರ ಸಲ್ಲಿಸಿದರು. ಆದರೆ ಈ ನಾಮಪತ್ರ ಹಿಂಪರಬೇಕಾದ ಇವತ್ತಿನ ದಿವಸ ಕೆಲವು ಆಕ್ಷೇಪಣೆಗಳು ಬಂದವು ನಮಗೆ ನಿನ್ನೆ. ಏನು ಈ ಕಾರ್ಯದರ್ಶಿಯವರು ಏನಿದ್ದಾರೆ, ಉದ್ದೇಶಪೂರ್ವಕವಾಗಿ ಈ ಒಂದು ಮತದಾರ ಪಟ್ಟಿಯಲ್ಲಿ ನಮ್ಮ ಹೆಸರನ್ನು ಬಿಟ್ಟಿದ್ದಾರೆ, ನಮ್ಮ ಷೇರಿದೆ ಅಂತೇಳಿ ಬಂತು. ನಾನು ಅವರ ಅರ್ಜಿಯನ್ನು ತಗೊಂಡು ನಾನೇನು ಮಾಡಿದೆ, ಅದನ್ನು ನಮ್ಮ ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಕಳಿಸ್ಕೊಟ್ಟಿದ್ದೀನಿ. ಮತ್ತು ಈಗೇನು ಈ ಒಂದು ಚುನಾವಣಾ ತಕರಾರು ಅರ್ಜಿ ಕೊಟ್ಟಿದ್ದರು ಅವರಿಗೆ ನಾನು ಒಂದು ಅಕ್ಲೈನ್ಮೆಂಟನ್ನು ಕೊಟ್ಟಿದ್ದೀನಿ. ಈಗ ಕೊನೆಯದಾಗಿ ನಾಮಪತ್ರಗಳ ಪರಿಶೀಲನೆ ಮತ್ತು ಚಿನ್ನಗಳ ಹಂಚಿಕೆ ಈಗ ಮುಕ್ತಾಯವಾಗಿದೆ. ಈಗ ಕಣದಲ್ಲಿ ಸಾಮಾನ್ಯ ಇದು 8 ಜನ ಇದ್ದಾರೆ, ಮತ್ತು ಮಹಿಳೆಯರಲ್ಲಿ 4 ಜನ ಇದ್ದಾರೆ, ಮತ್ತು ಪರಿಶಿಷ್ಟ ಜಾತಿಯಲ್ಲಿ 2 ಇದ್ದಾರೆ, ಮತ್ತು ಹಿಂದುಳು ವರ್ಗ ಎದಲ್ಲಿ 2 ಸ್ಥಾನಗಳಿಗೆ ಒಬ್ಬರೇ ಹಾಕಿರೋದ್ರಿಂದ ಒಬ್ಬರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಯಾರೂ ಕೂಡ ಇರೋದಿಲ್ಲ ಅಂತೇಳಿ ನಾನು ಇಲ್ಲಿ ಘೋಷಣೆ ಮಾಡ್ತಾ ಇದ್ದೀನಿ. ಈಗ ಚುನಾವಣೆ ಚುನಾವಣೆ ಬಂದು 14/1/2019 ಸೋಮವಾರ, ಇವತ್ತು ದಿವಸಕ್ಕೆ. ಹೌದು ಸರ್. ಅವರು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಏನು, ಕಾರ್ಯದರ್ಶಿಯವರು ಏನಿದ್ದಾರೆ, ಏನು ಉಪನಿಬಂಧಕರು ಕೋಲಾರ ಜಿಲ್ಲೆ ಕೋಲಾರ ಅವ್ರಿಗೆ ಏನು ಪಟ್ಟಿ ಕೊಟ್ಟಿದ್ದಾರೆ, ಆ ಪಟ್ಟಿಯಲ್ಲಿ ನಮಗೆ ಸೇರಿದ್ರೂ ಕೂಡ ಅದು ಬಿಟ್ಟೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದು ನನಗೆ ಅರ್ಜಿ ಕೊಟ್ಟಿದ್ದಾರೆ. ಅದು ಷೇರು ಏನಿದೆ ಅಂದರೆ, ಷೇರು 90 ರೂಪಾಯಿ ಇದೆ, ಕೆಲವರು 105 ಇದೆ. ಮೊದಲು ಷೇರ್ದಾರ ಇತ್ತು, ಈಗ ಬಿಟ್ಟಾಗಿದೆ 2017 ಅದು ಈಗ 2000 ಸರ್. ಅದು ನಮ್ಮ ಗಮನಕ್ಕಿಲ್ಲ, ನಾವೇನಿದ್ರು ಅಲ್ಲ ಅದು ಸಹಕಾರ ಸಂಘಗಳ ಉಪನಿಬಂಧಕರು ಏನು ರೂಲ್ ಇದೆ, ಆ ರೂಲ್ ಪ್ರಕಾರ ನಮ್ಮ ಕಾರ್ಯದರ್ಶಿಯವರು ಏನು ಮಾಡ್ತಾರೆ, ಅದಕ್ಕೆ ಅವರು ನೋಟಿಸ್ ಕೊಟ್ಟಿರ್ತಾರೆ. ಈ ರೀತಿ ಹೊಸದಾಗಿ 2017 ಕಾಯ್ದೆ ಆಗಿದೆ, 135 ರೂಪಾಯಿ ಷೇರ್ದನ ಆಗಬೇಕು, ಅದನ್ನು ನೀವು ಪಾವತಿ ಮಾಡಿ ಅಂತ ಹೇಳಿರ್ತಾರೆ. ಅದ್ರ ಪ್ರಕಾರ ಅದು ಮಾಡಬೇಕಾಗ್ತದೆ. ಅದು ಕಾರ್ಯದರ್ಶಿಗೆ ಬಿಟ್ಟಿರ್ತಕ್ಕಂಥ, ಅದು ನಮಗೆ ಯಾಕಂದರೆ ಹೆಚ್ಚಿನ ಮಾಹಿತಿ ಇಲ್ಲ ಸರ್. ಯಾಕಂದ್ರೆ ಅದು ನಾವೇನಿದ್ರು ನಮಗೇನು ವೋಟರ್ ಲಿಸ್ಟ್ ಏನು ಕೊಟ್ಟಿದ್ದಾರೆ ಸಹಕಾರ ನಿಬಂಧಕರು, ಅದಕ್ಕೆ ನಾವು ಭದ್ರಾಗಿರ್ತೀವಿ. ಹೊರತು ಇಲ್ಲಿ ಷೇರು ಯಾರ್ದಿದೆ ಯಾರ್ದಿಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಆ ಲೆಕ್ಚರ್ನ ಕೂಡ ನಾವು ನೋಡೋದಕ್ಕೆ ನಮಗೆ ಬರೋದಿಲ್ಲ, ನಮ್ಗೆ ಆ ರೀತಿ ಅವಕಾಶ ಕೂಡ ಇಲ್ಲ. ನಾವು ಏನು ಲಿಸ್ಟ್ ಕೊಟ್ಟಿದ್ರೆ ಅದ್ರ ಪ್ರಕಾರ ನಾವು ಚುನಾವಣೆ ಮಾಡ್ತೀರಿ ಅಷ್ಟೇ. ನಮ್ಮ ಷೇರ್ದಾರ್ದು ಇದು ಬರೋದಿಲ್ಲ ಸರ್. ಅದೆಲ್ಲ ಏನಿದ್ರು ಕಾರ್ಯದರ್ಶಿ ಆಯಿತು, ನಮ್ಮ ಉಪನಿಬಂಧಕರು ಕೋಲಾರ ಜಿಲ್ಲೆ ಕೋಲಾರ ಸಹಕಾರ ಸಂಘಗಳ ಅವರು ಇದಾಗಿರ್ತಾರೆ, ಮತ್ತು ಕಾರ್ಯದರ್ಶಿ ಏನು ಕೊಟ್ಟಿದ್ದಾರೆ ಅದಕ್ಕೆ ಅವ್ರ ಅಂತಿಮ ಇದನ್ನು ಮಾಡಿರ್ತಾರೆ. ನಮ್ಮ ಹೆಸರು ಶ್ರೀರಾಮ ಸರ್, ನಾನು ಮಲ್ಲಕಚ್ಚನಲ್ಲಿ ಹಾಲು ಕಾರ್ಯದರ್ಶಿ. ಹಾಂ, ಕಾರ್ಯದರ್ಶಿ ಒಂದು 5 ವರ್ಷದಿಂದ ಕಾರ್ಯದರ್ಶಿ ಸರ್ ನಾನು. ಇವತ್ತಿನ ವಿಚಾರ ಸರ್, ನಮ್ಮ ಡೈರಿಯಲ್ಲಿ 218 ಷೇರು ಇದ್ದಾರೆ ಸರ್, 218 ಷೇರ್ ನಂಬರ್ ಇದ್ದಾರೆ. ಅದರಲ್ಲಿ 3 ವರ್ಷ ಹಾಲು ಹಾಕಿರಬೇಕು, 3 ವರ್ಷ GBM ಅಟೆಂಡ್ ಹಾಕಿರ್ಬೇಕು. ಹಾಂ, 3 ವರ್ಷ, 5 ವರ್ಷದಲ್ಲಿ 3 ವರ್ಷ ಈ ಪಟ್ಟಿಯನ್ನು ಮಾಡಿಸಿ ಕಳಿಸ್ಬೇಕೆಂದು DR ಆಫೀಸಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ. ಆ ಪರ್ಮಿಷನ್ ಪ್ರಕಾರ ನಾನು ಅಲ್ಲಿಗೆ ಕಳಿಸಿದ್ದೆ. 94 ಷೇರ್ ಪಡೆ ಆಗಿ ಷೇರ್ ಜನ ಅಟೆಂಡ್ ಹಾಕಿದ್ದಾರೆ. GBM ಬಂದಿದ್ದಾರೆ ಅವರು ಲಿಸ್ಟು. ಅವರು ತಪ್ಪಾರ್ಥ ಮಾಡ್ಕೊಂಡು ತೆಗೆದಿಲ್ಲ, ಅವ್ರದ್ದು ಲಿಸ್ಟ್ನಲ್ಲಿ ಹಾಲು ಹಾಕಿಲ್ಲ ಅಂತೂ ಲಿಸ್ಟ್ನಲ್ಲಿ ಇಲ್ಲ ಅಷ್ಟೇ.
ಅರ್ಹತೆ ಇಲ್ಲ ಅದೆಲ್ಲ ನೋಟಿಸ್ ಬೇಡ ಹಾಕಿದ್ವಿ ಮುಂದೆ ಎಲ್ಲ ನೋಡಿ ಒಂದು ತಿಂಗಳಾಯಿತು ನೋಟಿಸ್ ಬೇಡ ಹಾಕಿದ್ವಿ ಮೀಟಿಂಗ್ನಲ್ಲಿ ರೆಸಿಡೆನ್ಷನ್ ಮಾಡಿ ಡೈರೆಕ್ಟ್ನ ಕಳಿಸಿ ಅದು ರೆಸಿಡೆನ್ಷನ್ ಮಾಡಿಸಿದ್ವಿ ತೆಗಿದಿಲ್ಲ ಸರ್ ಇಲ್ಲ ಸರ್ ಅವರು ನಿಬಂಧನೆ ಪ್ರಕಾರ ನಾವು ಮಾಡಿದ್ದೀವಿ ಇಲ್ಲೇ ಕೋಲಾರ ಡಿ ಆರ್ ಆಫೀಸು ಎ ಆರ್ ಆಫೀಸ್ ಅವ್ರ ಪ್ರಕಾರ ಮಾಡಿದ್ದೀವಿ ಅದ್ರ ಪ್ರಕಾರ ನಾವು ಉತ್ಪಾದಕರಿಗೆ ತಿಳಿಸಿದ್ದೀವಿ ಇವರು ನಾವು 5 ವರ್ಷ 10 ವರ್ಷದಲ್ಲಿ 4 ಹಾಕಿದ್ದೀವಿ ಅದು ನಮ್ಮ ಶೇರ್ನಲ್ಲಿ ನಮ್ಮ ವೋಟಿಂಗ್ ಪವರ್ ಬಂದಿಲ್ಲ ಅವ್ರು ಗಲಾಟೆ ಮಾಡ್ತಾ ಇದ್ದಾರೆ ಸರ್ 3 ವರ್ಷದಲ್ಲಿ ಯಾರು ಹಾಲು ಹಾಕಿದ್ದಾರೆ ಸರ್ ಜಿ ಬಿ ಎಮ್ ಅಟೆಂಡ್ ಆಗಿದ್ದಾರೆ ಅವರು ಹಾಲು ಹಾಕಿಲ್ಲ ಜಿ ಬಿ ಎಮ್ ಅಟೆಂಡ್ ಆಗಿರುವುದು ಅದನ್ನು ಸೇರ್ಪಡೆ ಮಾಡ್ಕೊಂಡಿದ್ದೆ ಅದೇ ಒಂದು ನಮ್ಮ ಚೇರ್ನಲ್ಲಿ ಅವರು ನಮ್ಮ ಚೇರ್ ಸಂಖ್ಯೆಯನ್ನು ಅದು ರದ್ದುಪಡಿಸಿದ್ದಾರೆ ಅಂತ ಅವರು ಗಲಾಟೆ ಮಾಡಿದ್ರು ನಾವು ರದ್ದುಪಡಿಸಿಲ್ಲ ಇದೆ ಅದೇ ಹಾಲು ಹಾಕಿಲ್ಲ ಅಷ್ಟೇ ಅರ್ಹತೆ ಇಲ್ಲ ಕೆಲವ್ರಿಗೆ ಇಲ್ಲ 94 ಜನಕ್ಕೆ ಇರೋದು 94 ಜನಕ್ಕೆ ಇನ್ನು 218ರಲ್ಲಿ 94 ಹೋದ್ರೆ ಮಿಗಿಲಿನವ್ರಿಗೆ ಜನ ಈಗ ಓಟಕ್ಕೆ ಇಲ್ಲ 94 ಮಾತ್ರ ವೋಟಿಂಗ್ ಬರ್ಬೋದು ಮಿಗ್ತವ್ರಿಗೆ ಅರ್ಹತೆ ಇಲ್ಲ 218ರಲ್ಲಿ 94 ಹೋದರೆ ಎಷ್ಟಪ್ಪ ಹಾಲು ಹಾಕಿಲ್ಲ 124 ಜನ ಅವ್ರಿಗೆ ಅರ್ಹತೆ ಇಲ್ಲ ಈ 94 ಮಾತ್ರ ಎಲೆಕ್ಷನ್ಗೆ ಪರ್ಮಿಷನ್ ಅವರು ಡಿ ಆರ್ ಆಫೀಸಿಂದ ಹೇಳಿರೋದು ನಮಗೆ ಬೈಲ ಕೊಟ್ಟಿರೋದು ಅದ್ರ ಪ್ರಕಾರ ಮಾಡಿರೋದು ನಾನು ಇವಾಗ ಇವು ಇವರು ನಿರ್ದೇಶಕ ಸ್ಥಾನಕ್ಕೆ ಅರ್ಹತೆ ಇರುವುದು 180 ಡೇಸ್ ಹಾಲು ಹಾಕಿರ್ಬೇಕಂತ ಆದೇಶ ಕೊಟ್ಟಿದ್ದಾರೆ ಹಿಂದಿನ ಸಮಸ್ತ್ರ ಅಂದರೆ 17/4 ರಿಂದ 18/3 ಅವ್ರಿಗೆ ಡೈರೆಕ್ಟ್ಗೆ ನಿಂತ್ಕೊಬೇಕಂತ ಆದೇಶ ಕೊಟ್ಟಿದ್ದಾರೆ ಅವ್ರಿಗೂ ಪ್ರೊಪೋಷನ್ ಕೊಟ್ಟಿದ್ದೀವಿ ಎಲ್ಲ ಚುನಾವಣೆಗೆ ಅವ್ರು ಗೆದ್ದು ನಿರ್ದೇಶರಾಗ್ಬೋದು ಹಿಂದಿನ ಸಮಸ್ತ್ರ 180 ದಿನ ಹಾಲು 500 ಲೀಟ್ರ್ ಆಗಲಿ ಹಾಲು ಹಾಕಿರ್ಬೇಕು ಅವ್ರಿಗನ್ನು ನಿರ್ದೇಶಕರ ಸ್ಥಾನ ಕೊಡೋಕ್ಕೆ ಅರ್ಹತಿದೆ ನೀಲಕ್ಕೆ ಮತ್ತು 3 ವರ್ಷದಲ್ಲಿ ಹಾಲು ಹಾಕಿರಬೇಕು 3 ವರ್ಷದಲ್ಲಿ ಜಿ ಬಿ ಎಮ್ಗೆ ಅಟೆಂಡ್ ಆಗಿರಬೇಕು 3 ವರ್ಷದಲ್ಲಿ ಸಂಘದಲ್ಲಿ ವ್ಯವಹಾರ ಮಾಡಿರಬೇಕು ಅವ್ರನ್ನ ವೋಟಿಂಗ್ ಪವರ್ ಕೊಡಬೇಕೆಂದು ಡಿ ಆರ್ ಎ ಆರ್ ಆಫೀಸ್ನಿಂದ ಪರ್ಮಿಷನ್ ಕೊಟ್ಟಿರೋದು ಅದ್ರ ಪ್ರಕಾರ ನಾನು ಲಿಸ್ಟ್ ಮಾಡಿ ಡಿ ಆರ್ ಆಫೀಸ್ ಕಳಿಸಿರೋದು ಆ ಲಿಸ್ಟು ಚುನಾವಣೆ ಎದುರಿಗೆ ಕೊಟ್ಟಿದ್ದಾರೆ ಅದು ತಗೊಂಡು ಬಂದು ಇಲ್ಲಿ ಚುನಾವಣಾ ಅಧಿಕಾರಿಗಳು ಅದಕ್ಕೆ ಅದೇ ಸಮಸ್ಯೆ ಇವ್ ನಮಗೆ ಇಲ್ಲ 118 ಶೇರ್ ಇಲ್ಲ ಶೇರ್ ಇದೆಯಲ್ಲ ಅದರಲ್ಲಿ ನಮ್ಮ ಹೆಸರೇ ಇಲ್ಲ ಯಾಕಿಲ್ಲ ಅಂದ ಅವ್ರು ಗಲಾಟೆ ಮಾಡ್ತಾ ಇದ್ದೀವಿ.